धर्मों ने तुमको तिरोते मिनसर शिवयोगी जी अभिगिरी अंत ಕಳೆದ ಹಲವಾರು ವರ್ಷಗಳಿಂದ ನಾವು ಸಾಫ್ಟ್ ಸ್ಕಿಲ್ ತರಬೇತಿ ಅಂದರೆ ಜನರಲ್ಲಿ ವ್ಯಕ್ತಿತ್ವ ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕ್ಯಾಂಪ್ಗಳನ್ನು ನಡೆಸ್ತಾ ಬಂದಿದ್ದೀವಿ. ಇವತ್ತು ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ ಯುವಕರಲ್ಲಿ ತುಂಬ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಆ ಒಂದು ಟಾಪಿಕನ್ನು ತೊಗೊಂಡ್ಬಿಟ್ಟು ಈ ದಿನ ನಾನು ಯುವಕರಲ್ಲಿ ಒತ್ತಡಗಳು ಹೇಗೆ ನಿರ್ವಹಿಸಬೇಕು, ಆ ಒತ್ತಡಗಳಿಂದ ಹೇಗೆ ಹೊರಗೆ ಬರಬೇಕು, ಆ ಒತ್ತಡಗಳ ಕಾರಣಗಳೇನು. ಇವಾಗ ಪ್ರತಿಯೊಬ್ಬ ವ್ಯಕ್ತಿಯು ಅವನ ಬೆಳೆದು ಬಂದ ಪರಿಸರ ಮತ್ತು ಅವನ ಸ್ನೇಹಿತರು ಮತ್ತು ಅವನ ಪಾಲಕರು ಮತ್ತು ಸುತ್ತಮುತ್ತಲಿನ ವಾತಾವರಣ ಅವರ ಮೇಲೆ ಪ್ರಭಾವ ಬೀರುತ್ತೆ. ಆ ಪ್ರಭಾವಕ್ಕನುಗುಣವಾಗಿ ಅವರ ವ್ಯಕ್ತಿತ್ವ ರೂಪುಗೊಳ್ಳುತ್ತಾ ಹೋಗುತ್ತೆ. ಹೀಗೆ ಅವರು ಚಿಕ್ಕವರಿದ್ದಾಗಿಂದ ಅವರಿಗೆ ಒಂದು ಒಳ್ಳೆಯ ಸಪೋರ್ಟಿವ್ ಮತ್ತು ಏನೇ ತೊಂದರೆಗಳು ಬಂದರೂ ಅದನ್ನು ನಿರ್ವಹಿಸುವ ಬಗ್ಗೆ ಅವರ ಮನೆಯಲ್ಲಿ ಮತ್ತು ವಾತಾವರಣದಲ್ಲಿ ಅದಕ್ಕೆ ಪೂರಕವಾದ ಅಂಶವನ್ನು ಒಳಗೊಂಡಿದ್ದರೆ ಅವರು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾರೆ ಮತ್ತು ಸಕಾರಾತ್ಮಕವಾಗಿ ವಿಚಾರವನ್ನು ಮಾಡಿ ಆ ತೊಂದರೆಗಳಿಂದ ಆ ಪ್ರಾಬ್ಲಮ್ ಅಂತ ನಾವೇನು ಹೇಳ್ಕೊತೀವೋ ಆ ಪ್ರಾಬ್ಲಮಿಂದ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಪ್ರಾಬ್ಲಮನ್ನು ಒಳ್ಳೆಯೇ ನಾವು ಚೇಂಜ್ ಮಾಡಬೇಕು ಅಂತ ಅಂದ್ಕೊತೀನಿ. ದ ಪ್ರಾಬ್ಲಮನ್ನು ನಾವು ಚಾಲೆಂಜಿಗೆ ಅಂತ ತೊಗೊಂಡ್ಬಿಟ್ರೆ ಅದು ಪ್ರಾಬ್ಲಮ್ ಅನ್ಸಲ್ಲ ನಮಗೆ. ವೆನ್ ಯು ಟ್ರೀಟ್ ಆಸ್ ಎ ಚಾಲೆಂಜ್ ಅಂತ ನಾವು ಯಾವಾಗ ತೊಗೊಳ್ತೀವೋ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಅಂದರೆ ಅದನ್ನು ನಾವು ಸಕಾರಾತ್ಮಕವಾಗಿ ತೊಗೊಳ್ತೀವಿ. ಯಾವಾಗಲೂ ಚಾಲೆಂಜಸ್ ಅಂದಾಗ ನಾವು ಅದನ್ನು ಬಿಡದೆ ಅದನ್ನು ಸಾಧಿಸಬೇಕು, ಅದನ್ನು ನಮಗೆ ಉತ್ಸಾಹ ಎಂಜಾಯ್ ಮಾಡ್ತೀವಿ ಅದನ್ನು ಸಾಲ್ವ್ ಮಾಡಲಿಕ್ಕೆ. ಸೊ ಅದಕ್ಕೆ ನಾವು ಪ್ರಾಬ್ಲಮನ್ನು ಚಾಲೆಂಜಸ್ ಅಂತ ತೊಗೊಳಕ್ಕೆ ಇಷ್ಟಪಡ್ತೀನಿ. ಸೊ ಈವಾಗ ಮತ್ತು ನಾವು ಒತ್ತಡ ಬಗ್ಗೆ ಮಾತಾಡಬೇಕಂದ್ರೆ ಸಾಮಾನ್ಯವಾಗಿ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳು ಟೀನ್ ಏಜ್ ಅಂತ ಹೇಳ್ತೀವಿ. ಟೆಂತ್ ಆಫ್ಟರ್ ಕಂಪ್ಲೀಷನ್ ಆಫ್ ಟೆಂತ್ ಮುಗಿದ ತಕ್ಷಣ ಅವರು ಕಾಲೇಜಿಗೆ ಹೋಗ್ತಾರೆ. ಕಾಲೇಜಲ್ಲಿ ತುಂಬ ವಿಭಿನ್ನವಾದ ಪರಿಸರಕ್ಕೆ ಅವರು ಒಳಗೊಳ್ತಾರೆ. ಅವರಿಗೆ ಕಲಿಕೆಯಲ್ಲಿ ಕೂಡ ತುಂಬ ವ್ಯತ್ಯಾಸಗಳಿರ್ತವೆ. ಸೊ ಅವರಿಗೆ ಪ್ರಾಜೆಕ್ಟ್ಸ್ ವರ್ಕ್ ಆಗಿರ್ಬೋದು, ಅಸೈನ್ಮೆಂಟ್ಸ್ ಆಗಿರ್ಬೋದು, ಯುನಿಟ್ ಟೆಸ್ಟ್ ಆಗಿರ್ಬೋದು, ಸೊ ಸೆಮಿನಾರ್ಸ್ ಆಗಿರ್ಬೋದು, ಅಸೈನ್ಮೆಂಟ್ ಸಬ್ಮಿಟ್ ಮಾಡೋ ಟೈಮ್ ಬಾಂಡಿಂಗ್ ಆಗಿರ್ಬೋದು, ಈ ಥರ ಹಲವಾರು ಪ್ರೆಷರ್ಗಳಿರ್ತವೆ. ಸೊ ಯು ಅಕಾಡೆಮಿಕ್ ಪ್ರೆಷರ್ಸ್ ಅಂತ ನಾವು ಕರಿಬೋದು, ಅಕಾಡೆಮಿಕ್ ಒತ್ತಡಗಳು ಅಂತ ಕರಿಬೋದು. ಇದಲ್ಲದೆ ಮತ್ತೆ ಇನ್ನೂ ಏನು ಡಿಸ್ಟ್ರಾಕ್ಷನ್ ಅಂದರೆ ಮನಸ್ಸು ಚಂಚಲಗೊಳ್ಳೋದು ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ಜಾಸ್ತಿ ಅಟ್ರಾಕ್ಷನ್ ಆಗ್ತಾರೆ. ಸೊ ಮೇಲ್ ಆ್ಯಂಡ್ ಫೀಮೇಲ್ಸ್, ಫೀಮೇಲ್ಸ್ ಕೆನ್ ಬಿ ಅಟ್ರಾಕ್ಟೆಡ್ ದ ಮೇಲ್ಸ್ ಆ್ಯಂಡ್ ಮೇಲ್ಸ್ ವುಡ್ ಬಿ ಅಟ್ರಾಕ್ಟೆಡ್ ದ ಫೀಮೇಲ್ಸ್. ಇದು ನೇಚರ್. ಸೊ ಈ ಅಟ್ರಾಕ್ಷನನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಕಾನ್ಸಂಟ್ರೇಷನ್ನ ಎಜುಕೇಷನಲ್ಲಿ ತೊಗೊಳ್ಳೋದ್ರಿಂದ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾವು ಈ ಡಿಸ್ಟ್ರಾಕ್ಷನ್ ಅಂತ ಬಂದಾಗ ಸಾಮಾನ್ಯವಾಗಿ ಹುಡುಗರು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಒಂದು ಸುಂದರವಾದ ವ್ಯಕ್ತಿ ಕಂಡಾಗ ಆ ವ್ಯಕ್ತಿ ಹತ್ರ ಆಕರ್ಷಣೆ ಆಗ್ತೀವಿ. ಇದು ನ್ಯಾಚುರಲ್, ಕ್ವೈಟ್ ನ್ಯಾಚುರಲ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ. ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗಿ ಅದನ್ನು ಹಿಂದ್ಗಡೆ ಬೆನ್ನು ಹತ್ಕೊಂಡು ಹೋದಾಗ ಅಲ್ಲಿ ನಮಗೆ ಡಿಸ್ಟ್ರಾಕ್ಷನ್ಸ್, ಅಲ್ಲಿ ಡಿಪ್ರೆಷನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ವಸ್ತುವನ್ನು ನಾವು ಪಡಿಬೇಕಾದ್ರೆ ಅದರ ಯೋಗ್ಯತೆಯನ್ನು ತಗೋಬೇಕಾಗುತ್ತೆ. ಸೊ ಹೀಗಾಗಿ ಮೊದಲು ನಾವು ನಮ್ಮ ಎಜುಕೇಷನ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಮುಂದೆ ನಮಗೆ ಬೇಕಾದಂಥ ಎಲ್ಲ ವಸ್ತುಗಳು ತಾವಾಗೆ ಬಂದು ಸಿಗ್ತವೆ ಅಂತ ನನ್ನ ಅನಿಸಿಕೆಯಾಗಿದೆ. ಸೊ ಡ್ರೆಸ್ ಬಗ್ಗೆ ನಾವು ಬಂದಾಗ ಒಂದು ಸೆಕೆಂಡ್, ಅಕಾಡೆಮಿಕ್ ಡ್ರೆಸ್ ಇರ್ತದೆ. ಸೊ ಇದು ಡಿಸ್ಟ್ರಾಕ್ಷನ್ ಈ ಥರ. ಸೊ ಈ ಥರ ಕೂಡ ಡ್ರೆಸ್ಸಸ್ ಬರ್ತವೆ. ಈ ಡ್ರೆಸ್ಗಳಲ್ಲಿ ನಾನು ಯೂತ್ಸ್ ಕನ್ಸಿಡರ್ ಮಾಡಿದಾಗೆ ನಾಲ್ಕು ಥರ ವಿಂಗಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಟೈಮ್ ಸ್ಟ್ರೆಸ್ ಇದು ವಾಟ್ ನಾ ಈವಾಗ ಹೇಳಿದಂಗೆ. ಸೊ ಟೈಮ್ ಬೌಂಡಿಂಗ್ ಹಾಕಿರ್ತಾರೆ. ಈ ಟೈಮ್ಗೆ ನಮಗೆ ಅಸೈನ್ಮೆಂಟ್ಸ್ ಕೊಡಬೇಕು, ಈ ಟೈಮ್ಗೆ ನಮಗೆ ಎಕ್ಸಾಮ್ ಇದೆ, ಈ ಟೈಮ್ಗೆ ಸೆಮಿನಾರ್ಸ್ ಇದೆ. ಸೊ 10 ಜನರ ಜೊತೆ ನಾವು ಮಾತಾಡಬೇಕು. ಸೊ ಈ ಥರ ಎಲ್ಲ ಟೈಮ್ ಬೌಂಡಿಂಗ್, ಆ ಟೈಮಲ್ಲಿ ನಾವು ರೆಡಿ ಆಗಬೇಕಾಗಿದೆ. ಸೊ ಒನ್ ವೀಕ್ ಮುಂದೆ ಒಂದು ವೀಕ್ ಇದೆ ಅಂತಂದಾಗ ನಾವೇನು ಮಾಡ್ತೀವಿ ಅಂದರೆ ಇನ್ನೂ ಒಂದು ವೀಕ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೆ ಆರಾಮಾಗಿರ್ತೀವಿ. ಸೊ ಅವಾಗೇನಾಗುತ್ತೆ ಅಂದರೆ ಹತ್ತಿರ ಬಂದಂಗೆ ನಮ್ಮ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಪ್ರೆಷರ್ ಸ್ಟಾರ್ಟ್ ಆಗುತ್ತೆ, ಒತ್ತಡಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೆ ನಾವು ಮುಂದೆ ಡೇಟ್ ಇದ್ದ ಅವಾಗಿಂದ ಮೊದಲಿಂದಲೂ ಕೂಡ ನಾವು ಅದಕ್ಕೆ ತಯಾರಿ ಪೂರ್ವಭಾವಿ ತಯಾರಿಯಾಗಿ ಅದಕ್ಕೆ ಬೇಕಾದಂಥ ವ್ಯಕ್ತಿಗಳನ್ನು ಕಾಂಟ್ಯಾಕ್ಟ್ ಮಾಡೋದಾಗಲಿ, ಬುಕ್ಗಳನ್ನು ಓದೋದಾಗಲಿ, ನೆಟ್ಟಲ್ಲಿ ಸರ್ಚ್ ಮಾಡೋದಾಗಲಿ, ಇದು ಮಾಡ್ತಾ ಪ್ರತಿದಿನ ಅದಕ್ಕೆ ರಿಲೇಟೆಡ್ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ಆ ಒಂದು ವಿಷಯದ ಬಗ್ಗೆ ನಾವು ಆಸಕ್ತಿಯನ್ನು ಪಡಿತಾ ಹೋಗ್ತೀವಿ. ನಮಗೆ ಅದು ಸ್ಟ್ರೆಸ್ ಅನ್ಸಲ್ಲ,
ಪಾಸಿಟಿವ್ ಡ್ರೆಸ್ ಅಂತ ಒಂದು ಇರುತ್ತೆ. ಏನಂತ ಹೇಳಿದ್ರೆ ಅದು ಉಲ್ಲಾಸದಿಂದ ಬರ್ತಕ್ಕಂಥ, ಹಾ ಇದು ಮಾಡ್ತಾ ಇದ್ದೀನಿ, ಇದು ನೋಡ್ತಾ ಇದ್ದೀನಿ, ಅದು ಅಲ್ಲಿ ಹೋಗಿ ನೋಡಬೇಕು, ಅದು ಕರೆಕ್ಟ್ ಮಾಡಬೇಕು, ಇವೆಲ್ಲ ಪಾಸಿಟಿವ್ ಡ್ರೆಸ್ ಅಂತ ಹೇಳ್ತೀವಿ. ಈ ಪಾಸಿಟಿವ್ ಡ್ರೆಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಆ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಬರ್ತದೆ. ಸೊ ಹೀಗಾಗಿ ನಾವು ಟೈಮ್ ಮ್ಯಾನೇಜ್ಮೆಂಟ್, ಒಂದು ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದಂಥ ವೇಳೆ ಇರುತ್ತೆ, ಅದರಲ್ಲಿ ಟೈಮ್ ಇರುತ್ತೆ. ಆ ಟೈಮ್ ಪ್ರಕಾರ ನಾವು ಟೈಮ್ ಟೇಬಲ್ ಹಾಕ್ಕೊಂಡಾಗ ಏನಾಗುತ್ತೆ, ಸೊ ನಮ್ಮ ಕೆಲಸಗಳು ತುಂಬ ಸರಾಗವಾಗಿ ನಡೆಯುತ್ತೆ. ಸೊ ಯಾವುದೇ ತೊಂದರೆ ಇಲ್ಲದಂಗೆ ನಾವು ಈ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ಬೋದು. ಸೊ ಸೆಕೆಂಡಾಗಿ ಆ್ಯಂಟಿಸಿಪೇಟ್ರಿ ಸ್ಟ್ರೆಸ್ ಅಂತ ಒಂದು ಹೇಳ್ತೀವಿ. ಸೊ ಯುವಕರಲ್ಲಿ ಇದು ಸಾಮಾನ್ಯವಾಗಿ ತುಂಬ ಜಾಸ್ತಿ ಕಾಣ್ತಾ ಇದೆ ಇವಾಗ. ಆ್ಯಂಟಿಸಿಪೇಟ್ರಿ ಅಂದರೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವಾಗಲಿಂದನೇ ಭಯ ಕೊಟ್ಕೊಳ್ಳೋದು. ಏನಪ್ಪ ಎಕ್ಸಾಮಲ್ಲಿ ಫೇಲ್ ಆದರೆ ಹೇಗೆ, ಸೊ ಈಗ ಹೇಗೆ ಬರೀಬೇಕು ಎಕ್ಸಾಮ್ ನಾಳೆ ಇದೆ, ಸೊ ಇದು ಅವ್ರ ಹೀಗಂದರೆ ಏನು ಮಾಡಬೇಕು, ಸರ್ ಈ ಥರ ಬೈದರೆ ಏನು ಮಾಡಬೇಕು, ಸೊ ಮನೆಯಲ್ಲಿ ಈ ಥರ ನಾವು ಮಾಡಿದರೆ ಏನು ಅನ್ಕೋತಾರೆ. ಸೊ ಈ ಥರ ಮುಂದೆ ಆಗೋದ್ರ ಬಗ್ಗೆ ನಾವು ಏನು ಮಾಡ್ತೀವಿ, ನೆಗೆಟಿವ್ ಥಾಟ್ಸನ್ನು ಮಾಡ್ಕೊಂಬಿಟ್ಟು ಆ್ಯಂಟಿಸಿಪೇಟ್ರಿ ಸ್ಟ್ರೆಸ್ ಅಂದರೆ ಮುಂದೆ ಆಗುವಂಥ ಒತ್ತಡ ಆಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ, ಸೊ ಫ್ಯೂಚರ್ ಹೇಗಿದೆ ಅಂತ ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ. ಬಟ್ ವಿದೌಟ್ ಅಲ್ಲಿ ನಾಲೆಜ್ ಇಲ್ಲ ಅಂದ್ರೆ ಕೂಡ, ಅದರ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ಕೂಡ ನೆಗೆಟಿವ್ ಥಾಟ್ಸ್ ಮಾಡಿ ನಾವು ಏನು ಮಾಡ್ತೀವಿ, ಆ ವಿಷಯದ ಬಗ್ಗೆ ಸುಮ್ಮನೆ ಸ್ಟ್ರೆಸ್ ಮಾಡ್ಕೊಳ್ತೀವಿ, ಒತ್ತಡಗಳನ್ನು ಮಾಡ್ಕೊತೀವಿ. ಸೊ ಆ್ಯಂಟಿಸಿಪೇಟ್ರಿ ಸ್ಟ್ರೆಸ್ ಅಂದರೆ ಇನ್ನೊಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸಪೋಸ್ ನೀವು ಯಾವುದಾದ್ರೂ ಊರಿಗೆ ಹೋಗ್ತಾ ಇದ್ರಿ, ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ. ಸೊ ಟ್ರಾಫಿಕ್ ಜಾಮ್ ಆಗುತ್ತೆ ಅಥವಾ ರೈಲ್ವೆ ಟ್ರ್ಯಾಕ್ ಬರುತ್ತೆ, ಸೊ ತುಂಬ ಟ್ರಾಫಿಕ್ ಆಗುತ್ತೆ. ಅವಾಗ ನಿಮಗೆ ಮಧ್ಯಾಹ್ನ 11 ಗಂಟೆಗೆ ಎಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಿ, ಎಲ್ಲಿ ಕಾಲೇಜ್ ಬರ್ತೀನಿ ಅಥವಾ ಯಾವುದೋ ಇಂಟರ್ವ್ಯೂ ಇದೆ, ಸೊ ಈ ಥರ ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರಿ, ಸೊ 11 ಗಂಟೆಗೆ ನಾವು ಇಲ್ಲಿ ಇಂಟರ್ವ್ಯೂ ಮುಟ್ಬೇಕು. ಬಟ್ ಆದರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಆಲ್ರೆಡಿ 10:30 ಆಗಿದೆ, ಇನ್ನು 1 ಅವರ್ ಜರ್ನಿ ಇದೆ. ಸೊ ಅವಾಗ ಸಿಚುವೇಶನ್ ಇವೆಂಟ್ ನಮ್ಮ ಕೈಯಲ್ಲಿಲ್ಲ, ನಾವೇ ಹೋಗಿ ಡ್ರೈವ್ ಮಾಡೋಕ್ಕಾಗಲ್ಲ, ಅಲ್ಲಿ ಇಳಿದು ಬೇರೆ ವೆಹಿಕಲ್ ತೊಗೊಳೋಕ್ಕಾಗಲ್ಲ. ಸೊ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ, ರೈಲ್ವೆ ಟ್ರ್ಯಾಕ್ ಕ್ಲೋಸ್ ಆಗಿರೋದ್ರಿಂದ ನಮಗೆ ಅಲ್ಲಿಂದ ಬೇರೆ ಚಾನ್ಸ್ ಇಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಟೆನ್ಷನ್ ಆಗಿ ಅಲ್ಲಿ ಓಡಾಡ್ತೀವಿ, ಬಸ್ಸಿಂದ ಇಳ್ತೀವಿ, ಮತ್ತೆ ಹತ್ತೀವಿ, ಬಸ್ಸಲ್ಲೇ ಓಡಾಡ್ತೀವಿ. ಸೊ ಇವೆಂಟ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಆದರೂ ಕೂಡ ನಾವು ಟೆನ್ಸ್ ಆಗ್ತಾ ಇರ್ತೀವಿ. ಸೊ ಇವಾಗ ಏನು ಮಾಡಬೇಕಂದ್ರೆ, ಸೊ ಶಾಂತವಾಗಿ ಒಂದು ಕಡೆ ಕೂತ್ಕೊಂಡು ನಾವು ಈ ಮೆಡಿಟೇಷನ್ ಮಾಡಿದರೆ ಈ ಒಂದು ಎಕ್ಸಸೈಸ್ ಭಾಳ ತುಂಬ ಈಸಿ ಆಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಭಾಳ ಈಸಿಯಾಗಿ ಬರುತ್ತೆ. ಯಾವುದೇ ಒಂದು ಸಿಚುವೇಶನ್ ಬಂದರೂ ಕೂಡ ಮನಸ್ಸನ್ನು ಶಾಂತಗೊಳಿಸುವಂಥ ಶಕ್ತಿ ಮೆಡಿಟೇಷನ್ನ ಬರುತ್ತೆ. ಅದಕ್ಕೆ ಪ್ರತಿದಿನ ಅಟ್ಲೀಸ್ಟ್ 10 minutes or 20 minutes. ಸೊ ನೀವು ಮೆಡಿಟೇಷನ್ ಬೆಳಗ್ಗೆ ಹೊತ್ತು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಿಮ್ಗೆ ಡೆವಲಪ್ ಆಗ್ತಾ ಇರುತ್ತೆ. ಸೊ ಇಂಥ ಒಂದು ಸಿಚುವೇಶನ್ ನಾವೇನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ನಮ್ಮ ಸೀಟಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಶಾಂತವಾಗಿ ವಿಚಾರ ಮಾಡಿದಾಗ ನಮಗೆ ಆ ಒಂದು ಇಂಟರ್ವ್ಯೂಗೆ ಹೋಗುವಂಥ ಫೋನ್ ನಂಬರ್ ಫೋನ್ ಮಾಡಿಬಿಟ್ಟು, ಸರ್ ಐ ಮೀನ್ಸ್ ಟ್ರಾಫಿಕ್, ನನಗೆ ಒಂದು 1 ಅವರ್ ಲೇಟಾಗಿ ಬರ್ತೀನಿ, ಸೊ ನಂದು ಇಂಟರ್ವ್ಯೂನ ಸ್ವಲ್ಪ ಪೋಸ್ಟ್ ಮಾಡುವಾಗ ಆಗುತ್ತಾ ಅಂತ ಕೇಳ್ಬೋದು ನೀವು. ಅವಾಗ ಅಫ್ಕೋರ್ಸ್ ಅವರು ನಿಮಗೆ ಸಪೋರ್ಟ್ ಮಾಡ್ಬೋದು, ಅಥವಾ ಇಂಟರ್ವ್ಯೂ ಹೇಗಾದರೂ ಡಿಲೇ ಆಗಿದೆ ಅಪ್ಪ ನೀನು ನಡೀತೆ ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು, ಅಥವಾ ನೆಕ್ಸ್ಟ್ ಡೇಟ್ ಆದರೂ ಕೊಡ್ಬೋದು, ಅವಾಗ ನಿಮ್ಮ ಟೆನ್ಷನಲ್ಲಿ ಮುಗಿದೋಗುತ್ತೆ. ಹೀಗೆ ಆ ಒಂದು ಸಿಚುವೇಶನ್ ಹೊರಗಡೆ ಬರಬೇಕಂದ್ರೆ ನೀವು ಚಿಂತೆ ಮಾಡೋಕ್ಕಿಂತ ವಿಚಾರ ಮಾಡಬೇಕು. ಚಿಂತೆ ನಿಮಗೆ ಚಿತೆಗೆ ತೊಗೊಂಡೋಗುತ್ತೆ, ವಿಚಾರ ನಿಮಗೆ ಒಳ್ಳೊಳ್ಳೆ ಆಚಾರಗಳನ್ನು ಕಳಿಸುತ್ತೆ, ಒಳ್ಳೊಳ್ಳೆ ಸಂಸ್ಕೃತಿಗಳನ್ನು ಕಳಿಸುತ್ತೆ, ಒಳ್ಳೆ ನಾಲೆಜನ್ನು ಕಳಿಸುತ್ತೆ. ಅದಕ್ಕೆ ಈ ಆ್ಯಂಟಿಸಿಪೇಟ್ರಿ ಸ್ಟ್ರೆಸ್ ಆಗಿರ್ಬೋದು, ಇದರಿಂದ ಹೊರಗೆ ಬರಬೇಕಾದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಇವಾಗಲೇ ನಾವು ಟೆನ್ಷನ್ ಮಾಡ್ಕೊಳ್ಳೋಕ್ಕಿಂತ, ಸೊ ಇನ್ನೊಂದು ಬ್ಯೂಟಿಫುಲ್ ಆಗಿ ಹೇಳ್ತೀನಿ ಏನಂತ ಹೇಳಿದ್ರೆ, ಇವತ್ತು ನಾವು ಚೆನ್ನಾಗಿದ್ದರೆ ಇವತ್ತಿನ ದಿನ ನಾಳೆ ನಾವು ಹೋದಾಗ ಇವತ್ತಿನ ದಿನ ಪಾಸ್ಟ್ ಆಗುತ್ತೆ. ಅಂದರೆ ಇವತ್ತು ನಾವು ಚೆನ್ನಾಗಿದ್ದರೆ ನಮ್ಮ ಪಾಸ್ಟ್ ಚೆನ್ನಾಗಿತ್ತು ಅಂತಲೇ ಅರ್ಥ ಆಗುತ್ತೆ. ಸೊ ಇವತ್ತಿನ ದಿನ ಚೆನ್ನಾಗಿ ಖುಷಿಯಾಗಿ ಸಿಗೋ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಾಗಲಿ, ನಮ್ಮ ಜೀವನಕ್ಕೆ ಉಪಯೋಗದಂಥ ಕೆಲಸವನ್ನು ನಾವು ಮಾಡಿದರೆ ಅದು ಇವತ್ತು ನಾಳೆ ನಾವು ಹೋದಾಗ ಸೊ ಇವತ್ತಿಂದು ಪಾಸ್ಟ್ ಆಗಿರುತ್ತೆ. ನಾವು ನಿನ್ನೆ ಮಾಡಿರುವಂಥ ಕೆಲಸ ನಮ್ಗೆ ಇವತ್ತು ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಇವತ್ತು ನಾವು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ನಾಳೆ ಕೆಲಸಗಳು ನಮಗೆ ಈಸಿ ಆಗುತ್ತೆ. ಹೀಗಾಗಿ ಬಿ ಇನ್ ದ ಪ್ರೆಸೆಂಟ್, ಪ್ರೆಸೆಂಟ್ ಸಿಚುವೇಶನ್ ನೀವು ಚೆನ್ನಾಗಿ ಮೇಂಟೈನ್ ಮಾಡಿಬಿಟ್ರೆ ಹಿಂದಿನ ಪಾಸ್ಟು ನಮ್ಗೆ ಚೆನ್ನಾಗಿರುತ್ತೆ, ಫ್ಯೂಚರ್ ಕೂಡ ಅದರಿಂದ ಹೆಲ್ಪ್ ಆಗುತ್ತೆ. ಅದರಿಂದ ಬಿ ಇನ್ ದ ಪ್ರೆಸೆಂಟ್, ಪ್ರೆಸೆಂಟ್ ಸಿಚುವೇಶನ್ನ ಎಂಜಾಯ್ ಮಾಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದನ್ನು ನೀನು ಆ ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗುತ್ತೋ, ಏನು ವಿಷಯಗಳನ್ನು ತಿಳ್ಕೊಳ್ಳೋಗುತ್ತೋ, ಏನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕ್ಕಾಗುತ್ತೋ, ಒಳ್ಳೆ ಬುಕ್ಗಳನ್ನು ಓದೋಕ್ಕಾಗುತ್ತೋ, ಒಳ್ಳೆ ವ್ಯಕ್ತಿಗಳ ಜೊತೆ ಮಾತಾಡೋಕ್ಕಾಗುತ್ತೋ, ಇದನ್ನು ನೀವು ಮಾಡಿದರೆ ಒಳ್ಳೆ ಅನುಭವ ನಿಮಗೆ ಸಿಗುತ್ತೆ. ಆ ಅನುಭವ ನಿಮಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಸೊ ಫ್ಯೂಚರಲ್ಲಿ ಯೂಸ್ ಹೇಗಾಗುತ್ತೆ ಅಂದರೆ, ಈ ದಿನಗಳು ಪಾಸ್ಟ್ ಆಗಿರ್ತವೆ, ಅಂದರೆ ಹಿಂದಿನ ಅನುಭವಗಳು ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆ ದಾರಿ ದೀಪವನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ಸಹಾಯ ಮಾಡ್ತವೆ. ಹಾಗೆಯೇ ಸಿಚುವೇಷನಲ್ ಸ್ಟ್ರೆಸ್ ಅಂತ, ಸಿಚುವೇಶನ್ ಕೆಲವೊಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾವೆ, ನೀವು ಮಾಡ್ಕೋಬೇಕಂತ ಮಾಡಲ್ಲ. ಸೊ ಎಲ್ಲೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ, ಆ ಸಿಚುವೇಶನ್ ವಿದೌಟ್ ಯುವರ್ ನಾಲೆಜ್ ನೀವು ಕೂಡ ಟೆನ್ಸ್ ಆಗ್ತೀರಿ. ಯಾರೋ ಎಲ್ಲೋ ಜಗಳಾಡ್ತಿರ್ತಾರೆ, ನೀವು ಆ ಒಂದು ಅಟ್ಮಾಸ್ಫಿಯರಲ್ಲಿ ನೀವು ಹೋದಾಗ ನಿಮಗೆ ಏನೋ ಒಂದು ನೆನಪಾಗ್ತವೆ, ಅದನ್ನೆಲ್ಲ ನೆನಪಾಗಿ ನೀವು ಎಲ್ಲ ಟೆನ್ಸ್ ಆಗ್ತೀರ. ಸೊ ಆ ಸಿಚುವೇಶನ್ ನಿಮಗೆ ನಿಮ್ಮ ಮೇಲೆ ಪ್ರಭಾವ ಬೀರದ ಹಾಗೆ ನೀವು ಮೇಂಟೈನ್ ಮಾಡೋಕ್ಕೆ ಕಲಿಯಬೇಕು. ಸೊ ನಿಮ್ಗೆ ಕನ್ಸಿಡರ್ ಇದೆ ಅಂದರೆ ಅದನ್ನು ಶಾಂತವಾಗಿ ಕೂತ್ಕೊಂಡು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಗೆ ಕನ್ಸಿಡರ್ ಇಲ್ಲ ಅಂತಂದರೆ ಅದನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳೋದೇ ಅಲ್ಲಿಂದ
ನೀವು ಬೇರೆ ಒಂದು ಕೆಲಸವನ್ನು ನಿಮ್ಮಲ್ಲಿ ತೊಡಗಿಸ್ಕೋಬೇಕು. ಸೊ ಈ ಥರ ಸಿಚುವೇಷನಲ್ ಸ್ಟ್ರೆಸ್ಸಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆ. ಎಂಥ ಸಿಚುವೇಷನ್ ಆಗಲಿ ಆ ಸಿಚುವೇಷನಿಂದ ನಾವು ಹೊರಗಡೆ ಬರೋಕ್ಕೆ ಸಾಧ್ಯ ಇದೆ. ಯಾಕಂದರೆ ಎವ್ರಿ ಮಿನಿಟ್ ಪ್ರತಿಯೊಂದು ಕ್ಷಣ ಕೂಡ ಚೇಂಜ್ ಆಗ್ತಾ ಇರುತ್ತೆ.